ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬಂದಿಗಾಗಲೇ 11 ದಿನ ಕಳೀತಾ ಇದೆ. ನಟ ದರ್ಶನ್ ಅವರನ್ನ ಭೇಟಿಯಾಗಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು ಕೂಡ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ. ಈಗ ಅದರಲ್ಲೂ ವಿಶೇಷವಾಗಿ ಸಿಗ್ಲಿ ಬಸ್ ಅಂತಕ್ಕಂಥವ್ರು ಕೂಡ ಈಗ ನಟ ದರ್ಶನ್ ಅವರ ಭೇಟಿಗೆ ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬಂದಿರತಕ್ಕಂಥದ್ದು ಇವರು ನಾವು ನೋಡ್ತಾ ಇರ್ಬೋದು. ಇವರು ಸಿಗ್ಲಿ ಬಸ್ಸೇ, ಇವರು ಸಾಕಷ್ಟು ಈಗಾಗಲೇ ಇಡೀ ರಾಜ್ಯದಾದ್ಯಂತ ಚಿರಪರಿಚಿತಾದಂಥ ವ್ಯಕ್ತಿ. ಯಾಕೆಂತಂದರೆ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಕೂಡ ಇವ್ರ ಮೇಲೆ ಆರೋಪಗಳು ಕೂಡ ಕೇಳಿಬಂದಿರತಕ್ಕಂಥದ್ದು. ಸುಮಾರು ಇವ್ರ ಮೇಲೆ 262 ಪ್ರಕರಣಗಳು ಕೂಡ ದಾಖಲಾಗಿರ್ತಕ್ಕಂಥವ್ರು. ರಾಜ್ಯದ ಬೇರೆ ಬೇರೆ ಠಾಣೆಗಳಲ್ಲಿ ಕೂಡ ದಾಖಲಾದಂಥ ಪ್ರಕರಣಗಳನ್ನು ಇವರು ವಿಶೇಷವಾಗಿ ತಾವೇ ತಮ್ಮ ಕೇಸನ್ನು ವಕಾಲತ್ತು ವಹಿಸಿ ತಮ್ಮ ಕೇಸನ್ನು ಕೂಡ ಗೆದ್ದಿರ್ತಕ್ಕಂಥದ್ದು. ಬಹುತೇಕ ಕೇಸುಗಳು ಕೂಡ ಈಗಾಗಲೇ ಖುಲಾಸೆ ಕೂಡ ಗೊಂಡಿರ್ತಕ್ಕಂಥದ್ದು. ಕೆಲವೇ ಕೆಲವು ಪ್ರಕರಣಗಳು ಕೂಡ ಇನ್ನು ವಿಚಾರಣಾ ಹಂತದಲ್ಲಿ ಕೂಡ ಇರ್ತಕ್ಕಂಥದ್ದು. ಇವರು ಈಗ ನಟ ದರ್ಶನ್ ಅವರನ್ನ ಭೇಟಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬಂದಿರತಕ್ಕಂಥದ್ದು. ನಾನೀಗ ಅವ್ರನ್ನ ಸಿಗ್ಲಿ ಬಸ್ ಅವರನ್ನು ನಾನೀಗ ಮಾತಾಡಿಸ್ತೀನಿ. ಸಿಗ್ಲಿ ಬಸ್ ಅವರೇ, ಈಗ ಏನು ನಟ ದರ್ಶನ್ ಅವರ ಭೇಟಿಯಾಗಲಿಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ, ತಾವು ಕೂಡ ಬಂದಿರಿ, ಅದರಲ್ಲಿ ಭೇಟಿಗೆ ಅವಕಾಶ ಇಲ್ಲ, ಏನು ಹೇಳ್ತೀರಿ? ನೋಡ್ರಿ, ನಾನು ಸಾರ್ವಜನಿಕರ ಥರ ನಾನು ದರ್ಶನ್ ಅವ್ರು ಭೇಟಿ ಮಾಡೋಕ್ಕೆ ಬಂದಿಲ್ಲ. ನಾನೊಬ್ಬ ಹೋರಾಟಗಾರ, ಅದು ಏಳು ಸೆಂಟ್ರಲ್ ಜೈಲು ಕೈದಿಗಳು ಬಿಡುಗಡೆ ಮಾಡಿಸ್ಲಿಕ್ಕೆ 500 ಕಿಲೋಮೀಟ್ರ್ ಹೋರಾಟ ಮಾಡಿ ಕೈದಿಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಬಸ್ಸ ನಾನು. ಅದು ಅಲ್ಲದೆ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ಸರ್ವೆ ಮಾಡಿದಂಥ ಬಸ್ಸ ನಾನು. ಯಾವ್ಯಾವ ಜೈಲಿನಾಗ ಎಂತಿಂಥ ಹುತ್ತುಗಳದವು, ಎಂತಿಂಥ ಕೆಟ್ಟ ಹುಳುಗಳದವು ಅನ್ನೋದ್ರ ಬಗ್ಗೆ ಆಳಾಳಿತ ತಿಳ್ಕೊಂಡಂಥ ಬಸ್ಸ ನಾನು. ಇವತ್ತು ಇದೇ ಜೈಲಿನಾಗನ ನಾನು 89ರಿಂದ 2010ರವರೆಗೆ ಇದ್ದಾಗ ಎಷ್ಟೋ ಎಸ್ಕೇಪ್ಗಳು ಆದವು, ಮತ್ತು ಇಲ್ಲಿ ಇರ್ತಕ್ಕಂಥ ಖೈದಿಗಳು ನನ್ನ ಯಾವ ರೀತಿ ಬಳಸ್ಕೊಂಡ್ರು. ಆ ಹಿಂದೆ 2 ಮಂದಿ ಖೈದಿಗಳು ಜೈಲು ಸೂಪರಿಡೆಂಟ್ ಕೈಗೊಂಬೆ ಆಗಿದ್ದಂಥ 2 ಮಂದಿ ಖೈದಿಗಳು, 10-10 ವರ್ಷ ಜೈಲು ಶಿಕ್ಷೆ ಅನುಭವಿಸಿದಂಥ 2 ಮಂದಿ ಖೈದಿಗಳು, ಒಬ್ಬವನಿಗೆ ದುರ್ಗಾ ಕೋರ್ಟ್ನಲ್ಲಿ ಶಿಕ್ಷೆ ಆದ ಜೀವಾವಧಿ ಶಿಕ್ಷೆ ಒಳಪಟ್ಟವನು, ಒಬ್ಬನು ಹುಬ್ಬಳ್ಳಿ ಜೈಲಿನಲ್ಲಿ ಶಿಕ್ಷೆ ಒಳಪಟ್ಟಂಥವನು. ಇವರಿಬ್ಬರು ಕಡಲೆ ಸೂಪರಿಡೆಂಟ್ ಇದ್ದಾಗ, ಮಾಂತೇಶ್ ಜೈಲರ್ ಇದ್ದಾಗ, SN ಹುಲ್ಲೂರು ಇದ್ದಾಗ ಇವ್ರ ಖೈದಿಗಳು ನನ್ನನ್ನು ಬಳಸಿಕೊಂಡು ನನಗೆ 1/2 ಕೆಜಿ ಗಾಂಜಾ ಕೊಟ್ಟು ಬ್ಯಾಡಗಿ, ಅವರು ದುರ್ಗಾ ಕೋರ್ಟ್ ಪೆರಲ್ ಹೋಗ್ಬೇಕಂತಂದು ದುರ್ಗದ ಜಿಲ್ಲಾದವನು ಕೇಳ್ಕೊಂಡ, ಆಮೇಲೆಗ ಹುಬ್ಬಳ್ಳಿ ಖೈದಿನ ಕೇಳ್ಕೊಂಡ. ಅವಾಗ ಅವರು ಅವ್ರವರು 8-8 ಸಲ ಪೆರಲ್ ಮೇಲೆ ಹೋಗಿ ಬಂದಿದ್ದರು, ಅವ್ರವರು ಪೊಲೀಸ್ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಿಂದ ಪೆರಲ್ ಮೇಲೆ. ಆದರೆ ಆ 2 ಪೊಲೀಸ್ ಸ್ಟೇಷನ್ನವರು ಅವ್ರ ಪೆರಲ್ ಕ್ಯಾನ್ಸಲ್ ಮಾಡಿದ್ರಿಂದ ಈಗ ಅವರು ಪೆರಲ್ ಹೋಗಲೇಬೇಕಾಗಿತ್ತು. ಅದಕ್ಕೆ ಸಿಗ್ಲಿ ಬಸ್ಸ ಈ ಜೈಲಿಗೆ ಬಂದಾನ, ಇವನ ಕಡೆಯಿಂದ ನಾವು ಲಾಭ ಪಡಿಬೋದು, ಇವನ್ ತಲೆ ಐತಿ, ಇವನ ಕಡೆಯಿಂದ ಕೆಲಸ ಮಾಡಿಸ್ಕೊಂಡು ನಾವು ಹೊರಗಡೆ ಹೋಗಿ ಬರ್ಬೋದು. ಇದಕ್ಕೆ ರಾಜ್ಯಪಾಲರದು ಇಲ್ಲ, ಯಾರು ಜೈಲು ಅಧೀಕ್ಷಕಂದು ಪರ್ಮಿಷನ್ ಇಲ್ಲ, ಯಾರು ಪರ್ಮಿಷನ್ ಇಲ್ಲದಂಗೆ 2 ಮಂದಿ ಖೈದಿಗಳನ್ನ ನನ್ನ ಒಂದು ತಲೆಯಿಂದನ ಮೈಂಡ್ನಿಂದನ ರಾಜ್ಯಪಾಲರ ಆದೇಶ ಇಲ್ಲದೇನೆ, ಜೈಲು ಅಧೀಕ್ಷಕರ ಆದೇಶ ಇಲ್ಲದೇನೆ, ಪೊಲೀಸ್ SP ಆದೇಶ ಇಲ್ಲದೇನೆ 2 ಮಂದಿ 14 ದಿನ ಖೈದಿಗಳನ್ನ ಪೆರಲ್ ಮೇಲೆ ಬಿಟ್ಟು ಕಳಿಸಿದಂಥ ಬಸ್ಸ ನಾನು. ಅದಕ್ಕೋಸ್ಕರ ಇಂಥ ಅಪರಾಧಿಗಳು ಇಂಥ ಜೈಲಿನಾಗಿದ್ದಾಗ ಇಂಥ ದರ್ಶನ್ ಅಂಥವ್ರು ಬಂದರೆ 100 ವ್ಯವಸ್ಥೆಗಳು ನಡೀತವು. ಯಾಕಂದರೆ ಅಲ್ಲಿ ಎಸ್ಕೇಪ್ ಆಗೋಂಥ ಚಾನ್ಸು ಇದ್ದಂಥ ಖೈದಿಗಳು ಇರ್ತಾರೆ. ಯಾಕಂದರೆ ಈ ಜೈಲು ಭದ್ರತೆ ಇಲ್ಲ, ಯಾಕಂದರೆ ಈ ಜೈಲು ಗೋಡೆಯನ್ನು ನಾನು ಎಲ್ಲ ಸರ್ವೆ ಮಾಡಿದಾಗ ಈ ಜೈಲಿಗೆ ಭದ್ರತೆ ಇಲ್ಲ, ಸರಿಯಾದಂಥ ವ್ಯವಸ್ಥೆ ಇಲ್ಲ, ಮತ್ತು ಇಲ್ಲೇ VIPಗಳಿಗೆ ಇಡ್ತಕ್ಕಂಥ ಶೆಲ್ಗಳು ದುರಸ್ತಿಗೊಂಡವು. ಅದಕ್ಕೋಸ್ಕರ ದರ್ಶನ್ ಅವರಿಗೆ ಇಲ್ಲಿ ಇಡೋದಕ್ಕಿಂತ ಜಿಲ್ಲಾ ಕಾರಾಗೃಹ ಜೈಲಿನಲ್ಲಿಟ್ಟು ಅವ್ರ ಕೇಸನ್ನ ಇತ್ಯರ್ಥ ಮಾಡಿಕೊಡಬೇಕು. ಮತ್ತು ಅವ್ರ ಪ್ರಕರಣದಲ್ಲಿ ಅವ್ರೇನು ಈ ಕೊಲೆ ಕೇಸ್ನಾಗ ಬಂದಾರ 164 ಸ್ಟೇಟ್ಮೆಂಟ್ ಪ್ರಕರಣ ಏನೈತೆ ಅಲ್ಲಿ ಚಾರ್ಜ್ ಶೀಟಿಗೆ ಬಂದೈತಲ್ಲ, ಆ ಚಾರ್ಜ್ ಶೀಟಿ ನಾನು ಅವ್ರ ಹತ್ರ ಪಡ್ಕೊಂಡು ಈ ಕೇಸ್ನಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ನಿನಗೊಂದು ಜೀವದಾನ ಮಾಡ್ಬೋದಪ್ಪ, ಯಾಕಂದ್ರೆ ಅಭಿಮಾನ ಹೊಂದಿದಿ. ಇವತ್ತು ನನ್ನ ಮಗಳು ಅಪ್ಪ ದರ್ಶನನ್ನ ಬಿಡಿಸಿ ಎಷ್ಟೋ ಮಂದಿ ಬಿಡಿಸಿದಿ ಅಂತ ಕೇಳ್ತಾರೆ, ಎಲ್ಲ ಕೊಲೆಗಾರರು ಕೊಲೆ ಮಾಡಿದವ್ರನ್ನ ಬಿಡಿಸಿದಿ, ಮತ್ತು ದರ್ಶನ್ ಅವ್ರನ್ನ ಬಿಡಿಸು ಅಂತಂದು ಅವರು ಕೇಳ್ತಾರೆ. ಅದಕ್ಕೋಸ್ಕರ ನಾನು ಅಪರಾಧಿಗೆ ಕಾನೂನು ಕೈ ತಗೊಂಡು ಅಪರಾಧಿಗೆ ಹೆಲ್ಪ್ ಮಾಡಬೇಕನ್ನೋ ಉದ್ದೇಶ ಇಲ್ಲ. ಅವರು ಆ ಕೊಲೆ ಕೇಸ್ನಲ್ಲಿ ಅಪರಾಧಿ ಆದರೆ ಜೀವಾವಧಿ ಶಿಕ್ಷೆ ಆಕತಿ. ಒಂದು ವೇಳೆ ಅವರು ಕೊಲೆ ಆರೋಪಿ ಆಗದೇ ಬೇರೆ ಸೆಕ್ಷನ್ನಲ್ಲಿ ಆರೋಪಿ ಆದರೆ ತಕ್ಕ ಮಟ್ಟಿಗೆ ಶಿಕ್ಷೆ ಆಗ್ತೈತಿ, ಶಿಕ್ಷೆ ಆಗೋದಂತೂ ಖಂಡಿತ. ಈಗ ನೀವು ದರ್ಶನ್ ಭೇಟಿಗೆ ಬಂದಿರಿ, ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ, ಏನು ಹೇಳ್ತಾರೆ? ಈಗ ನಾನು ಜೈಲು ಅಧೀಕ್ಷಕರ ಜೈಲು ವಾರ್ಡನ್ ಅಂತಲೇ ಕೇಳಿದೆ, ಅವರು ಈಗ ಟೈಮಿಂಗ್ ಮುಗಿದೈತಿ ಅಂದರೆ ನಾನು 4 ಗಂಟೆವರೆಗೂ ಕಾಯ್ತೀನಿ ರೀ. ಯಾಕಂದ್ರೆ ನಾನು ಗದಗಿನಿಂದ ಬಂದೀನಿ, ದರ್ಶನ್ ಅವ್ರು ಭೇಟಿ ಆಗಬೇಕು, ಅವರಂತಲೇ ಕೆಲವೊಂದು ಕೇಸಿನ ಬಗ್ಗೆ ಮಾಹಿತಿ ತೊಗೋಬೇಕು, ಜೈಲು ವ್ಯವಸ್ಥೆ ಬಗ್ಗೆ ಮಾಹಿತಿ ಕೇಳಬೇಕು. ಯಾಕಂದರೆ ನಾನು ಒಂದು ಮಾಧ್ಯಮಗಳ ಮೂಲಕ ವರದಿ ಕೊಡೋಂಥ ಬಸ್ಸ ನಾನು, ಅದಕ್ಕೋಸ್ಕರ ನನಗೆ ಅವಕಾಶ ಕೊಡಿ ಅಂದಾಗ ಸಾಹೇಬ್ರಿಗೆ ಕೇಳಿ ಲಲಿತಾ ಮೇಡಮ್ ಅವ್ರನ್ನ ಕೇಳಿ ಬಿಡುಗಡೆ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ.